ಮೊಟ್ಟ ಮೊದಲನೇದಾಗಿ ಹೇಳೋದಾದ್ರೆ ಜೊತೆ ಜೊತೆಲಿ ಧಾರಾವಾಹಿ ನನಗೆ ವೈಯಕ್ತಿಕವಾಗಿ ತುಂಬ ಅಂದರೆ ತುಂಬ ಕೊಟ್ಟಿದೆ. ಒಬ್ಬ ಕಲಾವಿದನಾಗಿ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಆಯಾಮಗಳು ಇದು ನಿಜಕ್ಕೂ ನನಗೆ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಈ ಥರದ ಅವಕಾಶ ಕಲಾವಿದರುಗಳಿಗೆ ಸಿಗೋದು ತುಂಬ ವಿರಳ. ಅದು ನನಗೆ ಸಿಕ್ಕಿದ್ದು ಅದು ನನ್ನ ಅದೃಷ್ಟ, ದೇವರ ಒಂದು ಅನುಗ್ರಹ ಅಂತ ನಾನು ಭಾವಿಸ್ತೀನಿ. ನಾನು ಜೊತೆ ಜೊತೆಯಲ್ಲಿ ಇದು ನನ್ನಿಂದ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ನಾನು ಪ್ರಶಸ್ತಿ ತಗೋಬೇಕಾದ್ರೆ ಅಥವಾ ಸಂದರ್ಶನಗಳಲ್ಲಿ ಪ್ರತಿ ಬಾರಿ ಹೇಳಿದ್ದಿದೆ, ನೀವೇ ತೆಗೆದುಬಿಟ್ಟು ನೋಡಬಹುದು, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ಅಪ್ಪವರು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಮತ್ತು ಅಮ್ಮವರು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್, ಪದ್ಮಶ್ರೀ ಪುರಸ್ಕೃತೆ, ಅವರ ಶ್ರೀರಕ್ಷೆ, ನಮ್ಮ ಕುಟುಂಬದ ಪ್ರೋತ್ಸಾಹ. ಹಾಗೆಯೇ ನಾನು ಸಾಕಷ್ಟು ಜನಗಳನ್ನು ಇದುವರೆಗೂ ಭೇಟಿ ಮಾಡಿದ್ದೀನಿ, ಅವರ ಒಂದು ಹಾರೈಕೆ ಆಶೀರ್ವಾದ. ಆಮೇಲೆ ದೇವರ ಸ್ವರೂಪ, ಭಗವಂತನ ಸ್ವರೂಪ ಆಗಿರತಕ್ಕಂಥ ವೀಕ್ಷಕರು, ಇವರಿಂದ ಈ ಯಶಸ್ಸಿಕ್ಕಿದೆ. ಇವರ ಹಾರೈಕೆಗೆ, ಇವರ ಆಶೀರ್ವಾದಕ್ಕೆ ಈ ಯಶಸ್ಸಿಕ್ಕಿದೆ, ನನ್ನಿಂದ ಇಲ್ಲ ಅಂತಲೇ ನಾನು ಹೇಳಿದೆ. ನನ್ನಲ್ಲಿ ದುರಹಂಕಾರ ಬಂತು ಅನ್ನೋ ಒಂದು ಆರೋಪ ಇದೆ. ಜೊತೆ ಜೊತೆಯಲ್ಲಿ ಆಗೋದಕ್ಕೂ ಮುಂಚೆ ಆಗ್ತಾ ಇರಬೇಕಾದ್ರೆ ಇವಾಗಲೂ ನನ್ನನ್ನು ಸಾಕಷ್ಟು ಜನ ನೋಡಿದ್ದಾರೆ. ನನ್ನಲ್ಲಿ ದುರಹಂಕಾರ ಇದ್ದಿದ್ದರೆ ಅದು ನನ್ನ ಅಭಿನಯದಲ್ಲೂ ಕಾಣಿಸ್ತಾ ಇತ್ತು. ಯಾಕಂತಂದರೆ ದುರಹಂಕಾರ ಇರೋ ವ್ಯಕ್ತಿ ಆ ವ್ಯಕ್ತಿಯ ಕಣ್ಣುಗಳೇ ಹೇಳುತ್ತೆ. ಆ ವ್ಯಕ್ತಿಗೆ ದುರಹಂಕಾರ ಇದ್ದರೆ ಆ ವ್ಯಕ್ತಿಗಳ ಕಣ್ಣುಗಳೇ ಹೇಳ್ತವೆ. ನನ್ನ ಅಭಿನಯದಲ್ಲಿ ಯಾವುದಾದ್ರೂ ಸನ್ನಿವೇಶ ತೆಗೆದು ನೋಡಿ ನೋಡಿ, ಯಾವುದಾದ್ರೂ ಸಂಭಾಷಣೆ ತೆಗೆದು ನೋಡಿ, ಎಲ್ಲಾದರೂ ದುರಹಂಕಾರದಿಂದ ನಾನು ಮಾಡಿದ್ದೀನ ಅಥವಾ ಅರ್ಧ ಮನಸ್ಸಲ್ಲಿ ನಾನು ಅದನ್ನು ಅಭಿನಯಿಸಿದ್ದೀನ ನೋಡಿ. ಈ ಪಾತ್ರಕ್ಕೋಸ್ಕರ ಈ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ, ಹಿಂದಿನ ಕೆಲವು ವರ್ಷಗಳ ಹಿಂದಿನ ಒಂದು ಕಥೆ ಹೋಗುತ್ತೆ. 12 ಕೆಜಿ, ಅದಕ್ಕೋಸ್ಕರ ನಾನು ನನ್ನ ವೇಟ್ನ ಕಡಿಮೆ ಮಾಡಿದೆ. 12 ಕೆಜಿ ವೇಟ್ ಕಡಿಮೆ ಆಗೋದು ಸುಲಭ ಅಲ್ಲ. ಇದಕ್ಕೋಸ್ಕರ ನಾನು ಸಾಕಷ್ಟು ಶ್ರಮ ಪಟ್ಟಿರೋದು ನನ್ನ ವೀಡಿಯೋಸ್ಗಳು ನನ್ನ ಸಾಮಾಜಿಕ ಜಾಲತಾಣದಲ್ಲೇ ಇದೆ.